ಪ್ರೈವೇಟ್ ಆಸ್ಪತ್ರೆ ಬೇಜವಾಬ್ದಾರಿತನ ಬಯಲಾಗಿದೆ. ಯನಪೋಯ ಆಸ್ಪತ್ರೆ ಬೇಜವಾಬ್ದಾರಿತನದಿಂದ ಎಡವಟ್ಟಾಗಿದೆ. ಯನಪೋಯ ಆಸ್ಪತ್ರೆ ಎಡವಟ್ಟಿನಿಂದ 20 ಫ್ಯಾಮಿಲಿಗೆ ಕಷ್ಟ ಎದುರಾಗಿದೆ. ಪ್ರೈವೇಟ್ ಆಸ್ಪತ್ರೆ ಬೇಜವಾಬ್ದಾರಿತನ ಬಯಲಾಗಿದೆ. ಯನಪೋಯ ಆಸ್ಪತ್ರೆ ಬೇಜವಾಬ್ದಾರಿತನದಿಂದ ಎಡವಟ್ಟಾಗಿದ್ದು, ಯನಪೋಯ ಆಸ್ಪತ್ರೆ ಎಡವಟ್ಟಿನಿಂದ 20 ಫ್ಯಾಮಿಲಿಗೆ ಕಷ್ಟ ಎದುರಾಗಿದೆ. ಸೋಂಕಿಲ್ಲದೆ ಇದ್ರೂ ಕೂಡ 20 ಫ್ಯಾಮಿಲಿಯ 100 ಜನಕ್ಕೆ ಕ್ವಾರಂಟೈನ್ ಶಿಕ್ಷೆ. ಎದೆನೋವು ಅಂತ ಹೋದ್ರೆ ಕೊರೋನಾ ಪಾಸಿಟಿವ್ ಅಂದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಉದ್ಯಮಿಗೆ ತೊಂದರೆಯಾಗಿದ್ದು, ಎಲೆಕ್ಟ್ರಾನಿಕ್ ಶಾಪ್ ಮಾಲೀಕ ದಿನೇಶ ಅಡ್ಕಾರ್ಗೆ ಶಾಕ್ ಆಗಿದೆ. ಜುಲೈ 21ಕ್ಕೆ ಯನಪೋಯ ಆಸ್ಪತ್ರೆ ರಿಪೋರ್ಟ್ ಪಾಸಿಟಿವ್ ಅಂತ ಬರುತ್ತೆ. ಜುಲೈ 25ಕ್ಕೆ ಕೆಎಂಸಿ ಆಸ್ಪತ್ರೆ ಲ್ಯಾಬ್ ರಿಪೋರ್ಟ್ನಲ್ಲಿ ನೆಗೆಟಿವ್. ಕೊರೋನಾ ಟೆಸ್ಟ್ನಲ್ಲಿ ಗೋಲ್ಮಾಲ್ ಅನ್ನುವ ಅನುಮಾನ ವ್ಯಕ್ತವಾಗ್ತಿದೆ. ಯನಪೋಯ ಆಸ್ಪತ್ರೆಯ ಬೇಜವಾಬ್ದಾರಿ ಇದು. ಜುಲೈ 21ನೇ ತಾರೀಕು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಗೆ ಎದೆ ನೋವುತ್ತಾ ಇದೆ ಅಂತ ಚಿಕಿತ್ಸೆಗೆ ಹೋಗ್ತಾರೆ, ಆವಾಗ ಕೊರೋನಾ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ, ಆ ರಿಪೋರ್ಟ್ ಪಾಸಿಟಿವ್ ಅಂತ ಬರುತ್ತೆ. ಅವರ ಸಂಪರ್ಕದಲ್ಲಿದ್ದ 20 ಕುಟುಂಬಗಳ 100ಕ್ಕೂ ಹೆಚ್ಚು ಸದಸ್ಯರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಆದ್ರೆ ಜುಲೈ 25ನೇ ತಾರೀಕು ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮತ್ತೊಂದು ಸಲ ಪಾಸಿಟಿವ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡಿಸಿದಾಗ ಅಲ್ಲಿ ಬೆಚ್ಚಿಬೀಳಿಸುವ ಸತ್ಯ, ಆ ವ್ಯಕ್ತಿಗೆ ಕೊರೋನಾ ನೆಗೆಟಿವ್. ಎಲೆಕ್ಟ್ರಾನಿಕ್ ಶಾಪ್ ಮಾಲೀಕ ದಿನೇಶ್ ಅಡ್ಕಾರ್ಗೆ ಶಾಕ್ ಆಗಿದ್ದು, ಕೆಎಂಸಿ ಆಸ್ಪತ್ರೆಯ ಲ್ಯಾಬ್ ರಿಪೋರ್ಟ್ ನೆಗೆಟಿವ್ ಬಂದಿದೆ, ಹಾಗಾದ್ರೆ ಕೊರೋನಾ ಟೆಸ್ಟ್ ನಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿದೆ. ನೊಂದ ಉದ್ಯಮಿ ದಿನೇಶ್ ಅಡ್ಕಾರ್ ಅವರು ನಮ್ಮ ಜೊತೆ ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಅವರು, ಏನಾಯ್ತು 21ನೇ ತಾರೀಕು ಒಂದು ಟೆಸ್ಟ್ ಅಲ್ಲಿ ಪಾಸಿಟಿವ್ ಬರುತ್ತೆ, 25ನೇ ತಾರೀಕು ನೆಗೆಟಿವ್, ಏನಾಯ್ತು? ಅಲ್ಲ, ನಾನು 21ನೇ ತಾರೀಕಿಗೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಅವತ್ತು ನನ್ನ ಟೆಸ್ಟ್ ಅನ್ನು ಸಾಬೀತು ಕಳಿಸಿದ್ರು. 22ನೇ ತಾರೀಕು ರಾತ್ರಿ ನನಗೆ ಪಾಸಿಟಿವ್ ಅಂತ ಬಂದು ಹೇಳಿದ್ರು. ಓಕೆ, ಯಾವ ಹಾಸ್ಪಿಟಲ್ಗೆ ಹೋಗಿದ್ರಿ? ಏನ್ ಕಾರಣ ಹಾಸ್ಪಿಟಲ್ಗೆ ಹೋಗೋದಕ್ಕೆ? ನನಗೆ ಕಾರಣ ಅಂದ್ರೆ, ನಾನು ಆಕ್ಚುಲಿ ನನಗೆ ಆಂಜಿಯೋಪ್ಲಾಸ್ಟ್ ಆಗಿತ್ತು 6 ಮಂತ್ ಬ್ಯಾಕ್. ಆಲ್ರೆಡಿ ಆಗಿದೆ? ಆಗಿದೆ. ಸೊ ನನಗೆ ಸ್ವಲ್ಪ ಸಮಸ್ಯೆ ಕಂಡಿತು ಅಂತೇಳಿ ನಾನು ಸುಳ್ಯ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಇಮಿಡಿಯೇಟ್ ಮಂಗಳೂರಿಗೆ ಹೋಗಿ ಅಂತ ಹೇಳಿದ್ರು. ಫಸ್ಟ್ ನಾನು ಹೋಗಿದ್ದು ಎಜೆ ಹಾಸ್ಪಿಟ್ಲಿಗೆ. ಅಲ್ಲಿ ನಮ್ಮನ್ನು ಒಳಗೆ ಕರ್ಕೊಳ್ಳೇ ಇಲ್ಲ, ನಮ್ಮ ಹತ್ರ ಬೆಡ್ ಇಲ್ಲ, ಇಲ್ಲಿ ಟ್ರೀಟ್ಮೆಂಟ್ಗೆ ಎಲ್ಲ ಬೆಡ್ ಫುಲ್ ಆಗಿದೆ, ನೀವು ಇಲ್ಲಿಂದ ಹೋಗಿ ಅಂತ ಒಂದೇ ಮಾತು. ನಮಗೆ ಎಂಟ್ರಿ ಕೊಡ್ಲಿಲ್ಲ ಅಲ್ಲಿ ಹಾಸ್ಪಿಟಲ್ ಅಲ್ಲಿ. ಅಲ್ಲಿಂದ ಹಾಗೆ ನನಗೆ ಆಂಜಿಯೋಪ್ಲಾಸ್ಟ್ ಆದ ಯೆನಪೋಯ ಹಾಸ್ಪಿಟ್ಲಿಗೆ ನಾವು ಅಲ್ಲಿಗೆ ಹೋದೆವು. ಅಲ್ಲಿ ನನ್ನ ಹಳೆಯ ರಿಪೋರ್ಟ್ ಎಲ್ಲ ನೋಡಿ ನಮ್ಮನ್ನು ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ನ್ಯಾಚುರಲಿ ಅವರ ಪ್ರೊಸೀಜರ್ ಪ್ರಕಾರ ಸ್ವಾಬ್ ತೆಗೆದು ಫಸ್ಟ್ ಕಳಿಸಿದ್ರು, ಮತ್ತೆ ಅಡ್ಮಿಟ್ ಮಾಡಿ ಅಲ್ಲಿ ಯಾರು ಡಾಕ್ಟರ್ಗಳೇ ಇರ್ಲ ಆಯ್ತು. ಸೊ ನನ್ನ ಅಂಕಲ್ ಡಾಕ್ಟರ್, ಅವರಿಗೆ ಫೋನ್ ಮಾಡಿ ವೆನ್ಲಾಕ್ ಹಾಸ್ಪಿಟಲ್ ನ ಡಾಕ್ಟರ್ ನನ್ನನ್ನು ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಹೊರಗಡೆಯಿಂದ ಬಂದವರು ಡಾಕ್ಟರ್ ಪ್ರಕಾಶ್ ಹರಿಸದ್ರು ಅಂತೇಳಿ. ಸೊ ಅವರು ಟ್ರೀಟ್ಮೆಂಟ್ ಮಾಡಿ ನೆಕ್ಸ್ಟ್ ಡೇ ನೈಟ್ ನನಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರು. 22ನೇ ತಾರೀಕು ರಾತ್ರಿ 21 ರಾತ್ರಿ ನಾನು ಅಲ್ಲಿ ಅಡ್ಮಿಟ್ ಆದ್ದು. 22ನೇ ತಾರೀಕು ರಾತ್ರಿ ನನ್ನನ್ನು ಪಾಸಿಟಿವ್ ಅಂತ ಹೇಳಿ ರಾತ್ರಿ 12:30 ಗಂಟೆಗೆ ಕೊರೋನಾ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಸೇಮ್ ಡಾಕ್ಟರ್ ಬಂದ್ರು, ಅವರಿಗೆ ಸಹ ಶಾಕ್ ಇದು ಪಾಸಿಟಿವ್ ಬಂದದ್ದು ಅಂತ ಹೇಳಿದ್ರು. ಯಾಕಂದ್ರೆ ನನಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಆಯ್ತು. ಹಾಗೆ ಅವರಿಗೆ ಡೌಟ್ ಆಗಿ ಅವರು ನೆಕ್ಸ್ಟ್ ಡೇ ಪುನಃ ನನ್ನ ಟೆಸ್ಟ್ಗೆ ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ರು, ಇಲ್ಲಿಗೆ ಕೆಎಂಸಿಗೆ ಕಳಿಸಿದ್ರು. 23ಕ್ಕೆ ಸಂಜೆ ಪುನಃ ನನ್ನ ಸ್ವಾಬ್ ತೆಗೆದು. ಹೌದು, ಡಾಕ್ಟರ್ ಒಂದು ನಿರ್ಧಾರದಿಂದಾಗಿ ನನಗೆ ಆ ಟೆಸ್ಟ್ಗೆ ಕಳಿಸ, ಇಲ್ಲದ್ರೆ ಅವ್ರು ಖಂಡಿತ ನನ್ನ ಟೆಸ್ಟ್ ಅನ್ನು ಇನ್ನೊಂದು ಹಾಸ್ಪಿಟ್ಲಿಗೆ ಕಳಿಸಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಅವರ ಹಾಸ್ಪಿಟಲ್ ಅಲ್ಲಿ ಟೆಸ್ಟ್ ಆಗ್ತಾ ಇರುವಾಗ, ಸೊ ಅವರ ಹಾಸ್ಪಿಟಲ್ ನ ಟೆಸ್ಟ್ ನೆಗೆಟಿವ್ ಬಂದದ್ದು ಡಾಕ್ಟರ್ಗೆ ಕೂಡ ಶಾಕ್ ಅದು. ಯಾಕಂದ್ರೆ ನನಗೆ ಯಾವ ಸಿಂಪ್ಟಮ್ಸ್ ಇಲ್ಲ ಆಯ್ತು. ಸೊ ಅಲ್ಲಿಂದ ಅವರು ಸ್ವಾಬ್ ತೆಗೆದು ಕೆಎಂಸಿಗೆ ಕಳಿಸಿದ್ದು.
ಅದು ನೆಕ್ಸ್ಟ್ ಡೇ ನೈಟ್ ಅಂದ್ರೆ 24ಕ್ಕೆ ರಾತ್ರಿ ನೆಗೆಟಿವ್ ಅಂತ ಬಂದಿದೆ. ಓಕೆ. ಸೊ ನನಗೆ 25ಕ್ಕೆ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಅವರು ಬರೆದು ಕೊಟ್ಟರು. ನಾನೀಗ ಮನೆಯಲ್ಲಿ ಬಂದು ಹೋಮ್ ಕ್ವಾರಂಟೈನ್ ಆಗಿದ್ದೇನೆ, ಆರಾಮ್ಸ ಇದ್ದೇನೆ, ಅಲ್ಲಿ ಸಹ ಆರಾಮ್ಸ ಇದ್ದೇನೆ, ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅಲ್ಲ, ಇವಾಗ ಯಾವ ರಿಪೋರ್ಟ್ ನ ನಂಬೋದು, ಏನಂತ ನಂಬೋದು, ಇವರು ಆಸ್ಪತ್ರೆಯವರು ಏನ್ ಹೇಳ್ತಾರೆ, ಯನಪೋಯ ಆಸ್ಪತ್ರೆಯವರು? ಅವರು ಏನ್ ಹೇಳುದಿಲ್ಲ, ನಾವು ಕಳಿಸುವಾಗ ಪಾಸಿಟಿವ್ ಬಂದಿದೆ, ನಮಗೆ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ನಮಗೆ ಮಾತಾಡ್ಲಿಕ್ಕೆ ಯಾರು ಸಿಕ್ಕಿಲ್ಲ. ಅಂದ್ರೆ ನಂದು ಅದು ಸೆಪರೇಟ್ ವಾರ್ಡ್ ನೋಡಿ, ನಾನು ರೂಮ್ ಬಿಟ್ಟು ಹೊರಗೆ ಬರುವಾಗಿಲ್ಲ ಅಲ್ಲಿ. ಓಕೆ. ಇವನ್ ಬಿಲ್ಲಿಂಗ್ ಗೆ ಕೂಡ ಹೊರಗೆ ಬರುವಾಗಿಲ್ಲ. ಸೊ ಎಷ್ಟು ಚಾರ್ಜ್ ಆಯ್ತು ಇವಾಗ ನೀವು ಅಲ್ಲಿ ಅಡ್ಮಿಟ್? ನನಗೆ 88,456 ರೂಪಾಯಿ ಮಾಡಿದ್ದಾರೆ. 88,456 ರೂಪಾಯಿ? ಹೌದು. ಎಷ್ಟು ದಿನಕ್ಕೆ? 4 ದಿನಕ್ಕೆ. ಅದರ ಜೊತೆಯಲ್ಲಿ ನನ್ನನ್ನು ಕರ್ಕೊಂಡು ಹೋದ್ದು ನನ್ನ ಕಸಿನ್ ಶರತ್ ಅಂತೇಳಿ, ಅವನು ನನ್ನ ಜೊತೆ ಇದ್ದ. ನನಗೆ ಪಾಸಿಟಿವ್ ಬಂದ ಕೂಡಲೇ ನನ್ನನ್ನು ಕೋವಿಡ್ ವಾರ್ಡ್ಗೆ ಹಾಕಿದ್ರು. ಅವನನ್ನ ಅದೇ ರೂಮ್ ಅಲ್ಲಿ ಇಟ್ಕೊಂಡ್ರು, ಇಟ್ಟು ಟೆಸ್ಟ್ ಗೆ ಅವನ ಸಹ ಬಂದು ತೆಗೆದು ಕಳಿಸಿದ್ರು. ಸೊ ಅವನ ರಿಸಲ್ಟ್ 24 ಗಂಟೆ ನಂತರ ಬಂತು. ಅವರದ್ದು ನೆಗೆಟಿವ್ ಬಂತು. ಓಕೆ. ಸೊ ಅವನು ಒಂದು ದಿವಸ ಅಲ್ಲಿ ಇದ್ದದಕ್ಕೆ ಅವನಿಗೆ ಇದು ಶಾಕಿಂಗ್ ನೋಡಿ, 21,305 ರೂಪಾಯಿ ಬಿಲ್ ಮಾಡಿದ್ದಾರೆ ಒಂದೇ ದಿವಸಕ್ಕೆ. ಒಂದು ದಿನಕ್ಕೆ ನಿಮ್ಮ ರಿಲೇಟಿವ್ ಗೆ 21,305 ರೂಪಾಯಿ. ಹೌದು. ಅದು ಟೆಸ್ಟ್ ಮಾತ್ರ ಮಾಡಿದ್ದ ಅವನಿಗೆ. ಓಕೆ. ನನಗೆ ಆದ್ರೆ ನನಗೆ ಹಾರ್ಟ್ ಪ್ರಾಬ್ಲಮ್ ಅಂತೇಳಿ ಬೇರೆ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಅವ್ರು ಮಾಡ್ಲಿಲ್ಲ ಅಂತ ಹೇಳುದಿಲ್ಲ, ಅವ್ರು ಬೇರೆ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಆದ್ರೆ ಅವನಿಗೆ 2 ಜಗ್ ಬಿಸಿ ನೀರು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ. ಓಕೆ. ಅವನಿಗೆ ಫುಡ್ ಗೆ ನಾವು ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ತಗೊಳ್ಳುದು ಕ್ಯಾಂಟೀನ್ ಇಂದ. ಸೊ ಒಂದಿನ ಅಲ್ಲಿ ಕ್ವಾರಂಟೈನ್ ಆಗಿದ್ದಕ್ಕೆ 21,000 ರೂಪಾಯಿ ಬಿಲ್. 21,000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅಲ್ಲ, ಇವಾಗ 2 ದಿನದಲ್ಲಿ ಅದು ಹೇಗೆ ವ್ಯತ್ಯಾಸ ಆಗ್ಬಿಡುತ್ತೆ ರಿಪೋರ್ಟ್ ನಲ್ಲಿ? ನಮಗೆ ಆಶ್ಚರ್ಯ ಅದೇ. ಈಗ ಒಂದು ದಿವಸದಲ್ಲಿ ನನಗೆ ನಡುವಲ್ಲಿ ಅವ್ರು ಏನು ಟ್ರೀಟ್ಮೆಂಟ್ ಏನು ಕೊರೋನಾಕ್ಕೆ ಅಂತ ಟ್ರೀಟ್ಮೆಂಟ್ ಏನು ಮಾಡಿಲ್ಲ. ಓಕೆ. ಆದ್ರೆ ಒಂದೇ ದಿವಸದಲ್ಲಿ ನೆಕ್ಸ್ಟ್ ಡೇ ಹೇಗೆ ನೆಗೆಟಿವ್ ಬಂತು ಅಂತ ಹೇಳುದೇ ಡೌಟ್ ಆಗ್ತಾ ಇರೋದು ಈಗ. ಓಕೆ. ಯಾಕೆ ಆಗಿದ್ರೆ ಪಾಸಿಟಿವ್ ಆಗಿದ್ದವರು ಒಂದೇ ದಿವಸದಲ್ಲಿ ಗುಣ ಆಗ್ತಾರಾ ಅಂತ ಹೇಳೋ ಒಂದು ಕ್ವಶನ್ ಬರ್ತದೆ. ಈಗ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದ ಡಾಕ್ಟರ್ ಹೇಳದ ಮೇಲೆ ನೀವು ಮತ್ತೊಂದ್ಸಲ ಟೆಸ್ಟ್ ಮಾಡಿಸಿದ್ರಿ, ಆ ಡಾಕ್ಟರ್ ಪ್ರಕಾರ ಏನ್ ಹೇಳ್ತಿದ್ದಾರೆ ಅವರು? ಅವರು ನನಗೆ ಖಂಡಿತ ಸಾಧ್ಯಲ್ಲ. ಅವ್ರು ಏನ್ ಹೇಳ್ತಾರೆ, ಅವ್ರು ವೆನ್ಲಾಕ್ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡೋರು, ಅವ್ರು ಏನ್ ಹೇಳಿದ್ರಂದ್ರೆ ನಾನು 700ಕ್ಕಿಂತ ಹೆಚ್ಚು ಪೇಷಂಟ್ ಅನ್ನು ಟ್ರೀಟ್ ಮಾಡಿದ್ದೇನೆ, ಆದ್ರೆ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ, ಖಂಡಿತ ಪಾಸಿಟಿವ್ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಹಾಗಾದ್ರೆ ಇದು ಗೋಲ್ಮಾಲ್ ಅಂತ ಹೇಳ್ತೀರಾ ಈ ಹಾಸ್ಪಿಟಲ್ ಅಲ್ಲಿ? ನಾನು ಏನಂತ ಹೇಳಿದೆ, ಹಾಸ್ಪಿಟಲ್ ಗೋಲ್ಮಾಲ, ಟೆಸ್ಟಿಂಗ್ ಕಿಟ್ ಟೆಸ್ಟಿಂಗ್ ಪ್ರಾಪರ್ ಆಗಿ ಆಗ್ತಾ ಇಲ್ವಾ, ಎರಡು ಕೂಡ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ನೀವು ಮತ್ತೆ ನಿಮ್ಮ ಸ್ನೇಹಿತರು ಸೇರಿ 1,00,000 ರೂಪಾಯಿ ಆಯ್ತು ಬಿಲ್ಲು 4 ದಿನಕ್ಕೆ. ಎಸ್, ಧನ್ಯವಾದ ದಿನೇಶ್ ಅಡ್ಕಾರ್ ಅವರೇ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ.